ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಅಭ್ಯರ್ಥಿ ತಮ್ಮೇಶ್ ಗೌಡ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಬ್ಯಾಟ್ರಾಯನ್ಪುರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆ ನಡೆಯತಾ ಇದೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ತಮ್ಮೇಶ್ ಗೌಡ ಟೆಂಪಲ್ ರನ್ ನಡೆಸಿದ್ರು ಕೊಡಿಗೆಹಳ್ಳಿಯ ಗುಂಡಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಬಳಿಕ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿದ್ರು ತಮ್ಮೇಶ್ ಗೌಡ ಬಿಜೆಪಿ ಅಭ್ಯರ್ಥಿ ತಮ್ಮೇಶ್ ಗೌಡರ ಜೊತೆ ನಮ್ಮ ಪ್ರತಿನಿಧಿ ಅರುಣ್ ನಡೆಸಿರುವಂತ ಮಾತುಕತೆಯಲ್ಲಿದೆ ಏನೆಲ್ಲ ವಿಚಾರಗಳನ್ನು ಹಂಚಿಕೊಂಡ್ರು ತಮ್ಮೇಶ್ ಗೌಡ ಬನ್ನಿ ಕೇಳೋ ಈಗ ನಮ್ಮೊಂದಿಗೆ ಇದ್ದಾರೆ ಬ್ಯಾಟ್ರಾಯನಪುರದ ಬಿಜೆಪಿ ಅಭ್ಯರ್ಥಿ ತಮ್ಮೇಶ್ ಗೌಡರು ತಮ್ಮೇಶ್ ಗೌಡರೇ ಇದೇ ಮೊದಲ ಬಾರಿಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀರಾ ನಾಮಪತ್ರ ಸಲ್ಲಿಕೆ ಕೂಡ ಆಗ್ತಾ ಇದೆ ಗೆಲ್ಲುವ ಸಾಧ್ಯತೆಗಳು ಆ ವಿಶ್ವಾಸ ಎಷ್ಟಿದೆ 100% ಗೆಲ್ತೇನೆ ಇವತ್ತೊಂದು ವಿಶ್ವಾಸ ಇದೆ ನಾನು ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದ ನಂತರ ಯುವಮೋರ್ಚಾದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷನ ಕೆಲಸ ಮಾಡಿದ ನಂತರ ಈ ಎಲ್ಲಾ ಕೆಲಸವನ್ನು ಗಮನಿಸಿ ಪಕ್ಷ ಕ್ಷೇತ್ರದಲ್ಲಿ ಮಾಡಿರತಕ್ಕಂತ ಎಲ್ಲಾ ಕೆಲಸವನ್ನು ಗಮನಿಸಿ ಬ್ಯಾಟರಿಯನ್ಪುರದಲ್ಲಿ ಒಂದು ಬದಲಾವಣೆ ಮಾಡತಕ್ಕಂತ ಸಾಮರ್ಥ್ಯ ಇದೆ ಅಂತ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಕಾಶವನ್ನ ಈ ಸಾರಿ ನಮ್ಮ ವರಿಷ್ಠರಿಗೆ ನಮ್ಮೆಲ್ಲ ನಾಯಕರಿಗೆ ಒಂದು ರೀತಿ ಬೆಲೆ ಕೊಡೋ ರೀತಿ ಬ್ಯಾಟರಿಯನ್ಪುರವನ್ನ ಬಿಜೆಪಿ ಮಾಡುತ್ತೆ ಬ್ಯಾಟರಿಯನ್ಪುರ ಒಂದು ರೀತಿ ತಮ್ಮೇಶ್ ಗೌಡರ ಸ್ಪರ್ಧೆಯ ನಂತರ ಹೈ ಪ್ರೊಫೈಲ್ ಕ್ಷೇತ್ರ ಆಗೋಯ್ತು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡುತ್ತಿರುವಂತವರು ಕೃಷ್ಣ ಬೈರೇಗೌಡರು ಸಚಿವರಾಗಿದ್ದಂತವರು ಮೂರು ಸಾರಿ ಗೆದ್ದಿರುವಂತವರು ಎಷ್ಟು ಮಟ್ಟಿಗೆ ಅವರ ಪ್ರಬಲ ಸ್ಪರ್ಧೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ನೋಡಿ ನಾನು ಬ್ಯಾಟರಿಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಬೇಕು ಅಂತ ಯೋಚನೆ ಮಾಡಿದ್ದೆ ಬೈರೇಗೌಡರನ್ನ ಮನೆ ಕಳಿಸಬೇಕು ಅಂತಾನೆ ಇವತ್ತು 15 ವರ್ಷದಿಂದ ಬ್ಯಾಟರಿಯನ್ಪುರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಬಹಳ ಹಿಂದೆ ಹೋಗಿದೆ ಯಾವ ವ್ಯಕ್ತಿ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದು ಒಂದು ಮಾದರಿ ಕ್ಷೇತ್ರ ಮಾಡಕ್ಕೆ ಎಲ್ಲ ಅವಕಾಶ ಇತ್ತು ಆ ರೀತಿಯಾದಂತ ಯಾವುದೇ ಒಂದು ಕೆಲಸವನ್ನು ಕೂಡ ಮಾನ್ಯ ಶಾಸಕರು ಇಲ್ಲಿ ಮಾಡಿಲ್ಲ ಇಂತ ಸಂದರ್ಭದಲ್ಲಿ ಜನಪರವಾಗಿ ನಿಲ್ತಕ್ಕಂತ ಜನರ ಕೆಲಸ ಮಾಡತಕ್ಕಂತ ಬಡವರ ಧ್ವನಿ ಆಗತಕ್ಕಂತ ಬಡವರ ಕೆಲಸ ಮಾಡತಕ್ಕಂತ ಅಭಿವೃದ್ಧಿ ಯೋಜನೆಯನ್ನ ಮಾಡತಕ್ಕಂತ ಒಬ್ಬ ನಾಯಕ ಬೇಕು ಅಂತಕಂತ ನಿರೀಕ್ಷೆ ಶಾಸಕ ಬೇಕು ಅಂತಕಂತ ನಿರೀಕ್ಷೆ ಬ್ಯಾಟರಿಯನ್ಪುರದ ಜನರಲ್ಲಿ ಇತ್ತು ನಾನು ಕೂಡ ನಮ್ಮ ತಂದೆ ಒಂದು ಎಂಎಲ್ಎನೂ ಅಲ್ಲ ಮಿನಿಸ್ಟರ್ ಅಲ್ಲ ಜೆಡ್ಪಿ ಮೆಂಬರ್ ಅಲ್ಲ ಟಿಪಿ ಮೆಂಬರ್ ಅಲ್ಲ ಕಾರ್ಪೊರೇಟರ್ ಅಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತ ನನಗೆ ಅನಿಸಿದ್ದು ನಾನು ಕೂಡ ಈ ಸಾಮಾನ್ಯ ಜನರ ಇವತ್ತಿನ ಚುನಾವಣಾ ಪ್ರಚಾರ ಅಧಿಕೃತವಾಗಿ ಶುರು ಮಾಡ್ತಾ ಇದ್ದೀರಾ ಬ್ಯಾಟರಾಯನಪುರ ಕ್ಷೇತ್ರದ ಜನತೆಗೆ ನಿಮ್ಮ ಭರವಸೆಗಳು ಏನೇನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಬ್ಯಾಟರಾಯನಪುರಕ್ಕೆ ನೋಡಿ ಯಾವ ಜನಪ್ರತಿನಿಧಿ ಜನರ ಪರವಾಗಿ ನಿಲ್ಲಲ್ಲ ಜನರ ಜೊತೆ ಇರಲ್ಲ ಅದು ಜನಕ್ಕೆ ಉಪಯೋಗ ಆಗಲ್ಲ ನನ್ನ ನಿರೀಕ್ಷೆ ಇಷ್ಟೇ ಬ್ಯಾಟರಾಯನಪುರದಲ್ಲಿ ಇರತಕ್ಕಂಥ ಎಲ್ಲ ಬಡವರ ಧ್ವನಿ ಆಗಬೇಕು ಮಧ್ಯಮ ವರ್ಗದವರ ಧ್ವನಿ ಆಗಬೇಕು ಅಭಿವೃದ್ಧಿಯ ಧ್ವನಿ ಆಗಬೇಕು ಬದಲಾವಣೆಯ ಧ್ವನಿ ಆಗಬೇಕು ಒಂದು ಬ್ಯಾಟರಾಯನಪುರದಲ್ಲಿ ಒಂದು ಅಭಿವೃದ್ಧಿಯ ಕ್ರಾಂತಿಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇದೆ ನಾನು ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ನಾನು ಬ್ಯಾಟರಾಯನಪುರಕ್ಕೆ ಬಂದಿರತಕ್ಕಂಥದ್ದು ಬಿಸ್ನೆಸ್ ಮಾಡೋಕ್ಕಲ್ಲ ರೆವಲ್ಯೂಷನ್ ಮಾಡೋಕ್ಕೆ ಪಾಲಿಟಿಕ್ಸ್ ಮಾಡೋಕ್ಕಲ್ಲ ರೆವಲ್ಯೂಷನ್ ಮಾಡೋಕ್ಕೆ ಅಂತ ಅಂದರೆ ಒಂದು ಅಭಿವೃದ್ಧಿಯ ಕ್ರಾಂತಿಯನ್ನು ನಾನು ಬ್ಯಾಟರಾಯನಪುರದಲ್ಲಿ ತಲುಬೇಕು ಅಂತಿದ್ದೇನೆ ಯಾವ ವಿಧಾನಸಭಾ ಕ್ಷೇತ್ರ ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೆಟರ್ ಬೆಸ್ಟ್ ಆಗುತ್ತೆ ಅನ್ನೋ ರೀತಿ ನನ್ನ ಕೆಲಸ ನಾನು ಮಾಡಬೇಕು ಬೇರೆ ಜನಪ್ರತಿನಿಧಿಗಳು ಬಂದು ನನ್ನ ಕ್ಷೇತ್ರವನ್ನು ನೋಡ್ಕೊಂಡು ಹೋಗೋ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಹೆಗ್ಗುರುತಿನ ಬ್ಯಾಟರಿಯನ್ಪುರ ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪ ನನಗಿದೆ ಆ ವಿಶ್ವಾಸನೂ ಇರೋದ್ರಿಂದ ಜನ ನಮ್ಮ ಜೊತೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸನೂ ಇದೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಹಾಗೂ ತಮ್ಮೇಶ್ ಗೌಡರು ಜೊತೆಗೆ ಬಿಜೆಪಿ ರಾಜ್ಯ ನಾಯಕರ ಟಾರ್ಗೆಟ್ ಬ್ಯಾಟರಾಯನ್ಪುರ ಗೆಲ್ಲಬೇಕು ಅನ್ನೋದ ಅಥವಾ ಕೃಷ್ಣ ಬೈರೇಗೌಡರನ್ನು ಸೋಲಿಸಬೇಕು ಅನ್ನೋದ ನೋಡಿ ನಾವು ಮೂರು ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಬ್ಯಾಟರಾಯನಪುರದಲ್ಲಿ ಸೋತಿದೆ ಆದರೆ ಈ ಸಾರಿ ಎಲ್ರಿಗೂ ಒಂದು ಸಂಕಲ್ಪ ಇದೆ ಇದು ಬಿಜೆಪಿಯ ಕ್ಷೇತ್ರ ಬಿಜೆಪಿ ಗೆದ್ದೇ ಗೆಲ್ಬೋದಂಥ ಕ್ಷೇತ್ರ ಬದಲಾವಣೆಯನ್ನು ಮಾಡ್ಬೋದಂಥ ಕ್ಷೇತ್ರ ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಕ್ಷೇತ್ರ ಇಂಥ ಕ್ಷೇತ್ರವನ್ನು ಬಿಜೆಪಿ ಮಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ನಾಯಕರ ಅಪೇಕ್ಷೆ ಇದೆ ಆ ಅಪೇಕ್ಷೆಯನ್ನು ನಾವು ಈ ಸಾರಿ ಫುಲ್ಫಿಲ್ ಮಾಡ್ತೀವಿ ಒಟ್ಟಾರೆಯಾಗಿ ಈ ಬಾರಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಮತ್ತೆ ಅರಳಿಸಬೇಕು ಕಮಲವನ್ನು ಗೆಲ್ಲಿಸಬೇಕು ಅನ್ನುವಂಥ ವಿಶ್ವಾಸದೊಂದಿಗೆ ತಮ್ಮೇಶ್ ಗೌಡರು ಈಗ ಕಣಕ್ಕೆ ಇಳಿತಾ ಇದ್ದಾರೆ ಆ ಒಂದು ಪ್ರಯತ್ನ ಯಶಸ್ವಿ ಆಗುತ್ತಾ ನಾವು ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಶಿವು ಜೊತೆ ಬಿ ಎ ಅರುಣ್ ಪವರ್ ಟಿವಿ ಬೆಂಗಳೂರು